नग्न नरक विशेष कार्यक्रम के मत्तोम्मे स्वागत। बेंगळूरिन कोट्याधीशर मनेयोंदर ओळगे नडेयुत्तिद्दंत निगूढ कथेयन्न सुवर्ण न्यूज निम्मेदरिगे इवत्तु बिच्चिडता इदे। अवरु हेळिकोळ्ळोदक्के कोट्याधीशरु आदरे आ मनेगे होद्रे निजक्कू तुंबा दरिद्र स्थितियल्लिद्दारेनो अन्नो हागित्तु। ಈಗ ಎಲ್ಲೋ ಒಂದು ಕಡೆ ಬರ್ತಾ ಇರುವಂತಹ ಸಂಶಯ ಅಂದರೆ ಹೇಮಾವತಿ ಈ ಸ್ಥಿತಿಗೆ ಬರೋದಕ್ಕೆ ಆಸ್ತಿಯ ಮೇಲಿನ ಆಸೆನೇ ಕಾರಣನ ಅನ್ನುವಂಥದ್ದು. ಎಸ್, ನಾನಾಗಲೇ ಹೇಳಿದ ಹಾಗೆ ಬೆಂಗಳೂರಿನ ಕೋಟ್ಯಾಧೀಶರ ಕುಟುಂಬ ಇದು. ಹೇಮಾ ಕುಟುಂಬಕ್ಕೆ ಒಂದು ಅಂದಾಜಿನಂತೆ ತಿಂಗಳಿಗೆ 2 ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಬರ್ತಾ ಇತ್ತು. ಮಲ್ಲೇಶ್ವರಂನಲ್ಲಿ ಹೇಮಾವತಿ ಕುಟುಂಬದ ಹೆಸರಿನಲ್ಲಿ ದೊಡ್ಡ ಮೊತ್ತದ ಆಸ್ತಿ ಇದೆ. ಕೇವಲ ಮಲ್ಲೇಶ್ವರಂ ಮಾತ್ರ ಅಲ್ಲ, ಮಹಾಲಕ್ಷ್ಮಿ ಲೇಔಟ್ ಬಸವೇಶ್ವರ ನಗರಗಳಲ್ಲೂ ಕೂಡ ಸೈಟು ಮತ್ತು ಮನೆಗಳಿವೆ ಈ ಕುಟುಂಬಕ್ಕೆ. ಒಂದು ಅಂದಾಜಿನ ಪ್ರಕಾರ 2 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಪಡೀತಾ ಇದ್ದಂತಹ ಕುಟುಂಬ ಇದು. ಅಂಥದ್ರಲ್ಲಿ ಬದುಕು ಮಾತ್ರ ಅತ್ಯಂತ ದುರ್ಬರ ಸ್ಥಿತಿಯಲ್ಲಿತ್ತು. ಆ ಮನೆಯೊಳಗೆ ಹೆಜ್ಜೆ ಇಟ್ಟಂಥ ಯಾರಿಗಾದರೂ ಅನಿಸುವಂಥದ್ದು ಇದು ಯಾರೂ ಗತಿ ಇಲ್ಲದಂಥ ಏನೂ ಆದಾಯ ಇಲ್ಲದೇ ಇರುವಂತಹ ಕುಟುಂಬ ಅಂತ. ಅದರ ಜೊತೆ ಜೊತೆಗೆ ನಿನ್ನೆ ನಮಗೆ ಬಂದಂತಹ ಮಾಹಿತಿ, ಹೇಮಾ ಯಾರನ್ನೋ ಪ್ರೀತಿಸಿದ್ಲು, ಆ ಪ್ರೀತಿ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ, ಆದ್ದರಿಂದ ಆಕೆಯನ್ನು ಮನೆಯಲ್ಲಿ ಕೂಡಿ ಹಾಕಲಾಯಿತು, ಶಿಕ್ಷೆ ಕೊಡಲಾಯಿತು ಅನ್ನುವಂಥದ್ದು. ಆದರೆ ಅವರ ಸಹೋದರ ಶಿವಮೂರ್ತಿ ಮಾತನಾಡ್ತಾ ಹೇಳಿದ್ರು ಆಕೆ ಯಾರನ್ನೂ ಪ್ರೀತಿಸಿರಲಿಲ್ಲ ಅನ್ನುವಂಥದ್ದು. ಮತ್ತು ಆ ಕುಟುಂಬದ ಒಟ್ಟಾರೆ ವರ್ತನೆಯ ಬಗ್ಗೆ ಹಲವು ಮಾಹಿತಿಗಳನ್ನು ಶಿವಮೂರ್ತಿಯವರು. ಎಸ್, ಹೇಮಾವತಿ ಸಹೋದರ ಶಿವಮೂರ್ತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಮೂರ್ತಿ ಅವರೇ, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ 1 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಅನ್ನುವಂಥದ್ದು. ನಿಮ್ಮ ಚಿಕ್ಕಪ್ಪನಿಗೆ ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಏನೇನು ಆಸ್ತಿಗಳಿತ್ತು ನಿಮಗೆ ಗೊತ್ತಿರೋ ಹಾಗೆ? ನನಗೆ ಆಸ್ತಿ ಬಗ್ಗೆ ಗೊತ್ತಿಲ್ಲ ಸರ್. ನಮ್ಮ ಫಾದರ್ದ ಏನ್ ಆಸ್ತಿ ಅಂತ ನನಗೆ ಗೊತ್ತಿಲ್ಲ. ಓಕೆ, ಇರೋದು ಒಂದ್ ಮನೆ ನಮ್ಮ ಫಾದರ್ದ ಅಂತ ಗೊತ್ತು. ಇರೋ ಸೈಟ್ ಅಲ್ಲಿ ಅರ್ಧ ಮುಂದ್ಗಡೆ ನಮ್ಮ ಫಾದರ್ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ ಅವರು ಅನ್ನೋದು ಗೊತ್ತು. ಯಾರು ಎಲ್ಲಿ ಬಾಡಿಗೆಗೆ ಬರುತ್ತೆ, ಎಲ್ಲಿ ಆಸ್ತಿ ಇದೆ ನಮಗೆ ಗೊತ್ತಿಲ್ಲ. 2 ಲಕ್ಷ ಎಲ್ಲ ಬರುತ್ತೆ, ಅದು ಸುಳ್ಳು. 2 ಲಕ್ಷ ಬರೋಂಗಿದ್ರೆ ಅವನು ಇನ್ನೂ ಚೆನ್ನಾಗಿರ್ತಾ ಇದ್ದ, ಬಟ್ ದುಡ್ಡಿಗೇನು ಕೊರತೆ ಇಲ್ಲ. ಹಾಗಾದ್ರೆ ಬಂದಿರೋ ಬಾಡಿಗೆ ಎಲ್ಲ ಎಲ್ಲಿ ಹೋಗ್ತಾ ಇತ್ತು, ಏನ್ ಖರ್ಚುಗಳಿತ್ತು ಇವ್ರಿಗೆ ಅಂತ ಅವ್ರನ್ನ ಕೇಳ್ಬೇಕು ಸರ್ ಅದು. ಓಕೆ, ಧನ್ಯವಾದಗಳು ಶಿವಮೂರ್ತಿ ಅವರೇ. ಇದು ತಾವಾಗಿಯೇ ಸೃಷ್ಟಿಸಿಕೊಂಡಂತಹ ನರಕ. ಹೌದು, ಕೆಲವೊಬ್ಬರು ಪರಿಸ್ಥಿತಿಯ ಒತ್ತಡದಿಂದಾಗಿ ಒಂದು ಕೆಟ್ಟ ಬದುಕನ್ನು ಬದುಕಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆ ರೀತಿಯಾಗಿ ಬದುಕ್ತಿರ್ತಾರೆ ಮತ್ತು ಹಾಗೆ ಬದುಕ್ತಿರೋರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕಬೇಕು ಅನ್ನುವಂಥ ತುಡಿತಾ ಇರುತ್ತೆ. ಆದರೆ ಇಲ್ಲಿ ಉಲ್ಟಾ ಕೇಸ್ ಕಾಣಿಸ್ತಾ ಇರೋದು, ವೈ ಇಟ್ ಈಸ್ ಅಂತ ಅಲ್ಲ. ಅದರಲ್ಲಿ ಅವರ ಒಳಗಿನ ಮನಸ್ಸಿನ ಅಂತರಾಳ ಏನಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವಾಗ ಅಲ್ಲಿ ಅವರು ಹೇಳ್ದಂಗೆನೇ ಮನೆ ಮುಂದೆ ನಿಂತ್ಕೊಂಡು ಯಾರನ್ನ ಮಾತಾಡ್ತಿದ್ದರೆ ಕೂಗ್ತಾಯಿದ್ರು, ಮನೆ ಮುಂದೆ ಪ್ಲಂಬರ್ ಏನಾದ್ರು ಪೈಪ್ ಹಾಕಿದ್ರೆ ಅವ್ರಿಗೆ ಬೈತಾಯಿದ್ರು, ರೋಡಲ್ಲೆಲ್ಲ ನಿಂತಿದ್ರೆ ಇಟ್ಟಿಗೆ ತೊಗೊಂಡು ಹೊಡೆಯೋಕೆ ಹೋಗ್ತಿದ್ರು, ಮಕ್ಕಳು ಆಟ ಆಡ್ತಿದ್ರೆ ಹೊಡೆದು ಓಡಿಸ್ತಿದ್ರು. ಆ್ಯಂಡ್ ಬಾಕಿಯವ್ರಿಗೆಲ್ಲ ಹೆದರಿಕೆ ಇತ್ತು, ಎಲ್ಲಿ ಬಂದು ನಮಗೆ ಮಕ್ಕಳಿಗೆ ಏನೋ ತೊಂದರೆ ಮಾಡ್ತಾರಾ ಇವರು ಅಂತಂದ್ಬಿಟ್ಟು. ಪ್ಲಸ್ ಇಷ್ಟೊಂದು ದುಡ್ಡಿದ್ದರು ಯಾರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ, ಮನೇಲಿ ಇಷ್ಟೊಂದು ತೊಂದರೆ ಇದ್ದರೂ ಯಾರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ. ಮನೆಗೆ ಯಾರನ್ನ ಬಂದು ಮಗಳನ್ನು ನೋಡಿದ್ರು ನೀವು ಅದಕ್ಕೆ ತಲೆ ಹಾಕಬೇಡಿ, ಇದು ನನ್ನ ವಿಚಾರ ಅಂತ ಹೇಳ್ತಿದ್ರು. ಇದೆಲ್ಲ ನೋಡಿದ್ರೆ ಅವ್ರದ್ದೇ ಒಂದು ಪ್ರಪಂಚ ಅವ್ರ ಸುತ್ತ ಕಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಇದು ಕೆಲವೊಂದು ಜನಗಳಲ್ಲಿ ಒಂದು ಪ್ಯಾರನಾಯ್ಡ್ ಟೆಂಡೆನ್ಸಿ ಅಂತ ಹೇಳ್ತೀವಿ, ಅದು ಒಂದು ಅನುಮಾನ ಬರುತ್ತೆ, ಎಲ್ಲರೂ ನನಗೇನೋ ತೊಂದರೆ ಮಾಡ್ತಾರೆ, ಅದಕ್ಕೆ ಯಾರ ಹತ್ರ ನಾವು ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಬೇಡ, ನಮ್ಮ ಪ್ರಪಂಚ ನಮಗೆ. ಸೊ ಎಲ್ಲೂ ಹೋಗ್ತಾ ಇರಲಿಲ್ಲ, ಯಾವುದು ಫಂಕ್ಷನ್ಗೆ ಹೋದ್ರೂ ಯಾರನ್ನೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಯಾರನ್ನ ಅಕಸ್ಮಾತ್ ನೆಂಟರು ಬಂದು ನೋಡಿದ್ರೂ ಸಹ ಇಲ್ಲ ಇದಕ್ಕೆ ತಲೆ ಹಾಕಬೇಡಿ ಅಂತ ಹೇಳ್ತಿದ್ರು. ಇದೆಲ್ಲ ನೋಡಿಕೊಂಡು ತಂದೆಗೆ ಏನಾದರೂ ತೊಂದರೆ ಇರಬಹುದಾ ಅದನ್ನು ಪರಿಶೀಲನೆ ಮಾಡಲೇಬೇಕಾಗತ್ತೆ. ಅವರೇ ಇದನ್ನೆಲ್ಲ ತಾಯಿಗೆ ಏನು ಹೇಳಬೇಡ ಅನ್ನೋದಾಗಲಿ ಅಥವಾ ಮಗಳನ್ನು ದೂರ ಇಡು ಅಂತ ಹೇಳೋದಾಗಲಿ ಹೀಗೆಲ್ಲ ಅಕಸ್ಮಾತ್ ಮಾಡಿದಾರಾ ಅನ್ನೋ ಒಂದು ಪ್ರಶ್ನೆ ಅಂತೂ ಬರುತ್ತೆ. ಈಗ ತಂದೆ ತಾಯಿಗೆ, ಅದರಲ್ಲೂ ಹೆಣ್ಣು ಮಗಳಿರುವಂಥ ತಂದೆ ತಾಯಿಗೆ, ಮಗಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಒಂದು ತುಡಿತ ಏನಂದರೆ ನಮ್ಮ ಮಗಳಿಗೆ ನಾವು ಮದುವೆ ಮಾಡಬೇಕು, ಒಳ್ಳೆಯ ಸಂಬಂಧ ಹುಡುಕಿ ಚೆನ್ನಾಗಿರೋ ಅಳಿಯನಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ಬೇಕು, ನಮ್ಮ ಮಗಳು ಖುಷಿಯಾಗಿರೋದನ್ನು ನೋಡಬೇಕು, ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಕೋಬೇಕು. ಅದು ಮಾನಸಿಕ ಸ್ಥಿರತೆ ಸರಿ ಇರೋರು. ಎಸ್, ಶಿವಮೂರ್ತಿ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ 4-5 ಪ್ರಪೋಸಲ್ಗಳು ಬಂದರೂ ಇವರು ಡಿನೈ ಮಾಡಲಿಲ್ಲ. ಎಸ್, ಒಪ್ಪಲಿಲ್ಲ ನನ್ನ ಮಗಳಿಗೆ ನಾನು ಮದುವೆ ಮಾಡಿಕೊಡೋದು ಗೊತ್ತು ಅಂತ. ಮತ್ತು ಅದೆಲ್ಲ ಆದಮೇಲೆ 4 ವರ್ಷಗಳ ಕಾಲ ಈ ಸ್ಥಿತಿಯಲ್ಲಿಟ್ಟರು ಅನ್ನುವಂಥದ್ದು. ಅಲ್ಲ, ಬೇರೆ ಏನೂ ಹೇಳದೇ ಇದ್ದರೂ ಸಹ ಮಗಳಿಗೆ ಯಾವುದೇ ಥರದ ಜ್ವರ ಆಗಲಿ, ಖಾಯಿಲೆ ಆಗಲಿ, ಮತ್ತೊಂದಾಗಲಿ ಏನೇ ಬಂದರೂ 4 ವರ್ಷ ಯಾವುದೇ ಥರದ ಒಂದು ಸರಿಯಾದ ಒಂದು ಮೆಡಿಕಲ್ ಕೇರ್, ಯಾಕಂದರೆ 2 ಸತಿ ಕರ್ಕೊಂಡು ಹೋಗೋದು ಬೇರೆ ವಿಚಾರ, ಸರಿಯಾದ ಒಂದು ಮೆಡಿಕಲ್ ಕೇರ್ ಕೊಡಿಸ್ದೇ ಇರೋದೇನೆ ನೋಡಿದ್ರೆ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ಅನ್ಸುತ್ತೆ. ಅದೊಂದೇ ವಿಚಾರದಲ್ಲಿ ಅದು ಬಿಟ್ಟು ಬಾಕಿ ಎಲ್ಲ ಮಾಹಿತಿಗಳು ತೊಗೊಂಡ್ರೆ ಏನಾದ್ರು ತೊಂದರೆ ಇರಬಹುದು, ಅದು ಪರಿಶೀಲನೆ ಮಾಡಲೇಬೇಕಾಗತ್ತೆ ಅಂತ ಅನ್ಸುತ್ತೆ. ಎಸ್,
ನಿಜವಾಗ್ಲೂ ನಾನು ಆಗಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳನ್ನು ಹೆತ್ತಂಥ ತಂದೆ ತಾಯಿಗೆ ಇರುವಂಥ ಒಂದು ತುಡಿತ ಅಂದರೆ ವಯಸ್ಸಿಗೆ ಬಂದಿರೋ ಮಗಳನ್ನು ಒಳ್ಳೆಯ ಕಡೆ ಸಂಬಂಧ ಹುಡುಕಿ ಮದುವೆ ಮಾಡಿಕೊಡಬೇಕು, ಅವಳು ಸುಖವಾಗಿರೋದನ್ನು ಕಣ್ತುಂಬ ನೋಡಬೇಕು, ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಕೋಬೇಕು ಅನ್ನುವಂಥದ್ದು. ಆದರೆ ಸ್ಫುರದ್ರೂಪಿ ಹೇಮಾವತಿ, ತುಂಬ ಓದಿಕೊಂಡಿದ್ದಂಥ ಹೇಮಾವತಿ, ಬಿ ಕಾಮ್ ಮುಗಿಸಿ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅನ್ನುವಂಥ ತುಡಿತ ಇಟ್ಕೊಂಡು ಓದ್ತಾ ಇದ್ದಂಥ ಹೇಮಾವತಿಗೆ ಬಂದಂಥ ಸಂಬಂಧಗಳನ್ನು, ಪ್ರಪೋಸಲ್ಗಳನ್ನು ಸ್ವತಃ ತಂದೆ ದೂರ ಮಾಡ್ತಾ ಹೋಗ್ತಾರೆ. ನಾಲ್ಕೈದು ಪ್ರಪೋಸಲ್ಗಳನ್ನು ದೂರ ಮಾಡ್ತಾರೆ. ನಂತರ ತಮ್ಮನ್ನು ತಾವು ಮನೆಯಲ್ಲಿ ಬಂಧಿಯನ್ನಾಗಿಸಿಕೊಳ್ತಾರೆ. ನಿನ್ನೆ ಅಲ್ಲಿಗೆ ಹೋದಂಥ ನಮ್ಮ ರಿಪೋರ್ಟರ್ಗೆ ಕಂಡಿದ್ದು ಬೆತ್ತಲೆ ಸ್ಥಿತಿಯಲ್ಲಿ ಮಲಗಿದಂಥ ಹೇಮಾವತಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಈ ಚರ್ಚೆನ ಮುಂದುವರಿಸ್ತೀವಿ.